ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕನ್ನಡ ಬರಿ ಕರ್ನಾಟಕವಲ್ಲ, ಅಸೀಮ ಅದು ಅದಿಗಂತ. ದೇವರು ಕೇವಲ ವಿಗ್ರಹವಲ್ಲ, ಅಂತರ್ಭಾವ ಅನಂತ, ಅಂತರ್ಭಾವ ಅನಂತ. ಕರು ಎಂದರೆ ಕಪ್ಪು, ನಾಡು ಎಂದರೆ ಪ್ರದೇಶ. ಬಯಲು ಸೀಮೆಯ ಕಪ್ಪು ಮಣ್ಣಿನಿಂದಾಗಿ ಕರುನಾಡು ಎಂಬ ಹೆಸರು ಬಂದಿದೆ. ಕೃಷ್ಣಾ ನದಿ ದಕ್ಷಿಣಕ್ಕೆ ಎರಡೂ ಕಡೆ ಜಲಾವೃತವಾದ ಪ್ರದೇಶವಾದ್ದರಿಂದ ಬ್ರಿಟಿಷರ ಕಾಲದಲ್ಲಿ ಕಾರ್ನಾಟಿಕ್ ಅಥವಾ ಕರ್ನಾಟಕ ಎಂದು ಹೆಸರು ಬಳಕೆಗೆ ಬಂದಿದೆ. ಇಲ್ಲಿ ನೆರೆದಿರುವ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಶುಭ ಮುಂಜಾನೆ. ಇವತ್ತು ನಾವು ಧ್ವಜಾರೋಹಣಕ್ಕಾಗಿ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರು ಪೂರ್ಣ ಸಿದ್ಧತೆಯೊಂದಿಗೆ ಬಂದಿದ್ದಾರೆ. ದೇವದತ್ತರಾಯರನ್ನ, ನಮ್ಮ ನಿರ್ದೇಶಕರಾಗಿರುವ ಮಹಮ್ಮದ್ ಬಶೀರ್ ರವರನ್ನ, ನಮ್ಮ ಸಲಹಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಎ ಜಿ ಶರ್ಮಾ ಅವರನ್ನ, ಎಲ್ಲರನ್ನ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಶಿಕ್ಷಕೇತರ ಸಿಬ್ಬಂದಿಗಳು, ನಮ್ಮ ಕ್ಯಾರ್ಟೇಕರ್ಸ್, ಎಲ್ಲರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮುಖ್ಯವಾಗಿ ನಮ್ಮ ಸೈಕಾಲಜಿಸ್ಟ್ ಮತ್ತೆ ಇವತ್ತು ನಿರೂಪಣೆ ಕೂಡ ಮಾಡ್ತಾ ಇದ್ದಾರೆ, ಅವರನ್ನ ಸ್ವಾಗತಿಸ್ತೇನೆ. ನಮ್ಮ ಶಾಲೆಯ ನಿರ್ದೇಶಕರಾದ ಶ್ರೀಯುತ ಮೊಹಮ್ಮದ್ ರಶೀದ್ರವರು ಧ್ವಜಾರೋಹಣ ಮಾಡಬೇಕಾಗಿ ಧ್ವಜಾರೋಹಣ ನೋಡಿ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತೆ ಆಡಳಿತ ಅಧಿಕಾರಿಯವರಿಗೂ, ಅಧ್ಯಕ್ಷರವರಿಗೂ, ಉಪಾಧ್ಯಕ್ಷರವರಿಗೂ, ಹಾಗೂ ಎಲ್ಲ ಮಕ್ಕಳಿಗೂ, ಶಿಕ್ಷಕೇತರ ಸಿಬ್ಬಂದಿಯವರಿಗೂ ನಾನು ಧನ್ಯವಾದ ಹೇಳ್ತೇನೆ. ಇವತ್ತು ರಾಜ್ಯೋತ್ಸವದ ಎಲ್ಲ ಮಕ್ಕಳಿಗೂ, ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಸಾನ್ನಿಧ್ಯದ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನೀಡುತ್ತಾ, ಇದು ಒಂದು ವಿವಿಧತೆಯಲ್ಲಿ ಏಕತೆ ಅಂತ ಹೇಳುವಂಥದ್ದು. ಆದ್ರಿಂದ ನಾವು ಕರ್ನಾಟಕದಲ್ಲಿ ಎಲ್ಲ ಭಾಷಿಗರಿದ್ದರಿಂದ ಒಂದೇ ಒಂದು ಲಾಭ ಆದದ್ದು ಅಂತ ಹೇಳಿದ್ರೆ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಏನು ಸಾಫ್ಟ್ವೇರ್ ಅಲ್ಲಿ ಇಷ್ಟು ಮೇಲ್ದರ್ಜೆಯಲ್ಲಿ ಕೆಲಸ ಮಾಡಲಿಕ್ಕೆ ಕಾರಣನೇ ಎಲ್ಲ. ನಿಜವಾಗ್ಲೂ ನಮ್ಮ ಇತಿಹಾಸ ತುಂಬಾ ಒಳ್ಳೆಯ ಇತಿಹಾಸ ಹೊಂದಿರುತ್ತೆ ಕರ್ನಾಟಕದಲ್ಲಿ, ಇನ್ನಷ್ಟು ಎಲ್ರಿಗೆ ಒಳ್ಳೆಯದಾಗಲಿ. ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ಕನಸು.